यासाय प्रतिमितिहास रचनोल्लासाय दुर्वादीनां त्रासाय सकराय सत्सकृत विश्वासाय दोषद्विषये भासायामुनरम्यतो यसदृशायासाय मासा विनेदासाय अभयदाय मध्वगुरुहृद्व्यासाय तुभ्यं नमः। नरसिंहोऽखिल ज्ञानमतद्वान्तदिवाकरः जयत्यमिति सज्ञान सुखशक्तिपयोनिधिः। भाष्याणां दशकं च पञ्चकयुतं तिस्रश्च निर्णीतयो विष्णोस्तोत्रैकं दश प्रकरणं कल्पद्वयं च स्मृतिः। श्रीकृष्णामृततन्त्रसारयमकन्यायावलीदीपनं येनाकरि सदैव मध्वमदिराट् दद्यात् सुविद्यां मम। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयानिधे। ब्रह्मचर्य हरिप्रीति सुविद्यावादशालिनः इष्टदान कष्टार्त्रयन्नः विद्यामान्यान् मुनीन् नमः। आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोऽर्थाः। श्रीगुरुभ्यो नमः। परमपूज्य पलिमारु मठाधीशरादंतः श्री श्री विद्याधीशतीर्थ श्रीपादरु ಈ ರಾಘವೇಂದ್ರ ಸಪ್ತಾಹದ ನಿಮಿತ್ತವಾಗಿ ಚಿತ್ರದುರ್ಗಕ್ಕೆ ಆಗಮಿಸಿದ್ದಾರೆ. ಅವರು ಆಗಮಿಸಬೇಕಾದ್ರೆ ಒಬ್ಬರೇ ಬರಲಿಲ್ಲ. ಅವರು ತಮ್ಮ ಉಪಾಸ್ಯ ಮೂರ್ತಿಯಾದಂತಹ ರಾಮಚಂದ್ರ ದೇವರನ್ನು ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ. ಸಾಕ್ಷಾತ್ ವಾಯುದೇವರ ಅವತಾರವಾದಂತಹ ಆಚಾರ್ಯ ಮಧ್ವರು ಪೂಜೆ ಮಾಡಿ ಅನುಗ್ರಹಿಸಲ್ಪಟ್ಟಂತಹ ಋಷಿಕೇಶ ತೀರ್ಥರಿಗೆ ನೀಡಲ್ಪಟ್ಟಂತಹ ರಾಮದೇವರದು. ಅಂದರೆ ವಾಯುದೇವರು ಪೂಜೆ ಮಾಡಿದರು ಅಂತ ಹೇಳಿದರೆ ಅದರಲ್ಲಿ ರಾಮಚಂದ್ರ ದೇವರ ನಿತ್ಯ ಸನ್ನಿಧಾನ ಇರ್ತದೆ ಎಂದರ್ಥ. ಅಂದರೆ ಯಾರಾದರೂ ಮಹಾಯೋಗಿಗಳು ಪೂಜೆ ಮಾಡಿ ನಮಗೆ ಕೊಟ್ಟರೆ ಅಂತಹ ಪ್ರತೀಕದಲ್ಲಿ ಭಗವಂತ ನಿತ್ಯ ಸನ್ನಿಧಾನ ಇದೆ ಅಂತ ಶಾಸ್ತ್ರಗಳು ತಿಳಿಸುತ್ತದೆ. ಅದೇ ರೀತಿಯಾಗಿ ಇನ್ನು ವಾಯುದೇವರು ಪೂಜೆ ಮಾಡಿದಮೇಲೆ ಅದರಲ್ಲಿ ರಾಮದೇವರು ನಿತ್ಯ ಸನ್ನಿಧಾನ ಇರ್ತದೆ ಅಂತ ಹೇಳಿ ಕೇಳಲೇಬಾರದು. ಅಂದರೆ ನಿತ್ಯ ಸನ್ನಿಧಾನ ಇರ್ತದೆ ಅಂತ ಅರ್ಥ. ಇನ್ನು ಸಪ್ತಾಹ ಮುಗಿಯುವ ತನಕ ರಾಮದೇವರ ಪೂಜೆ ಇಲ್ಲಿ ನಡೀಲಿಕ್ಕಿದೆ, ಚಿತ್ರದುರ್ಗದಲ್ಲಿ ನಡೀಲಿಕ್ಕಿದೆ. ರಾಮದೇವರ ಪೂಜೆ ಈ ಜ್ಞಾನಯಜ್ಞದಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ರಾಮದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಕೇಳಿಕೊಳ್ಳುತ್ತಾ, ರಾಮದೇವರ ಪೂಜೆ ಆಗುವಾಗ ರಾಮದೇವರನ್ನು ಏನು ಅಂತ ಉಪಾಸನೆ ಮಾಡಬೇಕು, ದೇವರನ್ನು ಉಪಾಸನೆ ಮಾಡಬೇಕು ಅಂದರೆ ಭಗವಂತನ ಗುಣಾನುಸಂಧಾನ ಮಾಡಬೇಕು. ಏನು ಅಂತ ಗುಣಾನುಸಂಧಾನ ಮಾಡಬೇಕು ಭಗವಂತನನ್ನು? ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ. ಅವನ ಬಗ್ಗೆ ತಿಳಿದದ್ದನ್ನು ಯಥಾರ್ಥವಾಗಿ ಯಥಾಶಕ್ತಿಯಾಗಿ ಚಿಂತನೆ ಮಾಡಬೇಕು. ಭಗವಂತನಿಗೆ ಸತ್ಯ ಎಂಬುದು ಒಂದು ನಾಮ ಇದೆ. ಎಲ್ಲ ನಾಮಗಳು ವಿಶೇಷವೇ, ಇದು ಹೆಚ್ಚು ವಿಶಿಷ್ಟವಾದದ್ದು. ಯಾಕೆಂದರೆ ಈ ಸತ್ಯ ಶಬ್ದದಲ್ಲಿ ತುಂಬ ಅರ್ಥಗಳು ಒಳಗೊಂಡಿದೆ. ಈ ಸತ್ಯ ಶಬ್ದದಲ್ಲಿ ಸತ್ಯ ಅಂತ ಹೇಳಿದರೆ ಭಗವಂತ ಸೃಷ್ಟಿಕರ್ತ ಅಂತ ಆಗ್ತದೆ. ಅಂದರೆ ಸತ್ ಅಂತ ಹೇಳಿದರೆ ಹುಟ್ಟು ಅಂತ ಅರ್ಥ. ನಮ್ಮ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸದ್ಭಾವೇ ಸಾಧುಭಾವೇ ಚ ಅಂಥೇಳಿ. ಅಂದರೆ ಸತ್ ಶಬ್ದಕ್ಕೆ ಹುಟ್ಟು ಅಂತೊಂದು ಅರ್ಥ ಇದೆ ಅಂತ. ಅದೇ ರೀತಿಯಾಗಿ ಸತ್ ಅಂದರೆ ಹುಟ್ಟು ಅಂತ ಅರ್ಥ. ಹುಟ್ಟುವಿಕೆಯನ್ನು ಯಾ ಅಂದರೆ ಯಾಪಯತಿ ಅಂತ ಅರ್ಥ. ಅಂದರೆ ಕೊಡುವವನು ಅಂತ ಅರ್ಥ. ಇಡೀ ಚರಾಚರ ಜಗತ್ತಿಗೆ ಹುಟ್ಟುವಿಕೆಯನ್ನು ಕೊಡುವವನು ಸತ್ಯ ಅಂದರೆ ಭಗವಂತ ಅಂತ ಅರ್ಥ. ಅದರಿಂದಾಗಿ ಭಗವಂತ ಸೃಷ್ಟಿಕರ್ತ ಅಂತಾಯಿತು. ಇನ್ನು ಸತ್ಯ ಅಂತ ಹೇಳಿದರೆ ಸ್ಥಿತಿಕರ್ತ ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ. ಅಂದರೆ ಸ್ಥಿತಿ ಅಸ್ತಿತ್ವ, ಅಸಭ್ಯಧಾತು ಮಾಡಿದರೆ ಅಸ್ತಿತ್ವ ಸ್ಥಿತಿ ಅಂತ ಅರ್ಥ. ಸ್ಥಿತಿಯನ್ನು ಯಾಪಯತಿ ಅಂದರೆ ಕೊಡುವವನು ಅಂತ ಅರ್ಥ. ಅದರಿಂದಾಗಿ ಸತ್ಯ ಸತ್ ಯ ಭಗವಂತ ಸ್ಥಿತಿಯನ್ನು ಮಾಡುವವನು ಅಂತ ಅರ್ಥ ಆಗ್ತದೆ. ಇನ್ನು ಸತ್ ಅಂತ ಹೇಳಿದರೆ ನಾಶ ಅಂತ ಒಂದು ಅರ್ಥ ಇದೆ. ಅಂದರೆ ಸಂಸ್ಕೃತದಲ್ಲಿ ಹೆಚ್ಚು ಬಳಕೆಯಲ್ಲಿದೆ. ಅಂದರೆ ವಿಷಾದ ಎಂಬ ಪದ ಬಳಕೆಯಲ್ಲಿದೆ. ಅಂದರೆ ವಿಷಾದ ಅಂತ ಹೇಳಿದರೆ ದುಃಖದಿಂದ ನಾಶವನ್ನು ಪಟ್ಟವರು ಅಂತ ಅರ್ಥ. ಅದರಿಂದಾಗಿ ಸತ್ ಮೊದಲ ಶಬ್ದಗಳೆಲ್ಲ ದುಃಖ ನಾಶವನ್ನು ಹೇಳಲ್ಪಡ್ತದೆ. ಅದರಿಂದಾಗಿ ನಾಶವನ್ನು ಯಾಪಯತಿ ಅಂದರೆ ಕೊಡುವವನು ಅಂತ ಅರ್ಥ. ಸತ್ಯ ಅಂತ ಹೇಳಿದೆ ಇಡೀ ಚರಾಚರ ಜಗತ್ತಿಗೆ ಪ್ರಳಯ ಕಾಲದಲ್ಲಿ ನಾಶವನ್ನು ಕೊಡುವವನು
ಭಗವಂತನಾಗಿದ್ದಾನೆ. ಅದರಿಂದಾಗಿ ಭಗವಂತ ಸತ್ಯ ಅಂತ ಅರ್ಥ. ಒಟ್ಟಿಗೆ ಸತ್ಯ ಅಂತ ಹೇಳಿದ್ರೆ ಸೃಷ್ಟಿ ಅಂತ ಅರ್ಥ ಆಯ್ತು. ಈಗ ಸ್ಥಿತಿ ಸೃಷ್ಟಿ ಕೊಡುವವನು, ಸ್ಥಿತಿಯನ್ನು ಮಾಡುವವನು, ಸಂಹಾರವನ್ನು ಮಾಡುವನು, ಮೂರು ಅರ್ಥ ಆಯಿತು. ಇನ್ನು ಸತ್ಯ ಅಂತ ಹೇಳಿದರೆ ನಿಯಮನೆ ಮಾಡ್ತಾನೆ ಎಂಬುದಾಗಿ ಅರ್ಥ ಮಾಡಲಿಕ್ಕೆ ಬರ್ತದೆ. ಯತ್ ಸತ್ ಅಂದರೆ ಯಾವುದೆಲ್ಲ ಹುಟ್ಟಿದೆಯೋ ಅದನ್ನು ಯಮಯತಿ ಅಂದರೆ ಯಮ ನಿಯಮನೆ ಅಂತ ಅರ್ಥ. ಯಮಯತಿ ನಿಯಮನೆ ಮಾಡ್ತಾನೆ ಅಂತ ಅರ್ಥ. ಯಾವುದೆಲ್ಲ ಹುಟ್ಟಿದೆಯೋ ಅದನ್ನೆಲ್ಲ ನಿಯಮನೆ ಮಾಡುವನು ಅಂತ ಅರ್ಥ. ಅದರಿಂದಾಗಿ ಇಡೀ ಚರಾಚರ ಜಗತ್ತಿಗೆ ನಿಯಮನೆಯನ್ನು ಕೊಟ್ಟು ನಿಯಮನೆ ಮಾಡುವವನು ಅಂತ ಅರ್ಥ. ಅದರಿಂದಾಗಿ ಭಗವಂತ ನಿಯಮನೆಯನ್ನು ಮಾಡ್ತಾನೆ ಅಂತ ಹೇಳಲಿಕ್ಕೆ ಬರುತ್ತೆ ಸತ್ಯಶಬ್ದದಿಂದಾಗಿ. ಇನ್ನು ಭಗವಂತ ಜ್ಞಾನವನ್ನು ಕೊಡ್ತಾನೆ ಅಂತ ಅರ್ಥ ಮಾಡಲಿಕ್ಕೆ ಬರುತ್ತೆ ಸತ್ಯಶಬ್ದದಲ್ಲಿ. ಹೇಗೆ ಅಂತ ಹೇಳಿದರೆ, ಸತ ಅಂತಂದರೆ ನಿರ್ದುಷ್ಟ ಅಂತೊಂದು ಅರ್ಥ ಇದೆ. ನಿರ್ದುಷ್ಟ ಪ್ರಸಿದ್ಧ ಅರ್ಥ. ಯಾ ಅಂತೇಳಿದರೆ ಯದಿ ಜ್ಞಾನ ಉದಾಹೃತಂ, ಯಾ ಅಂದರೆ ಜ್ಞಾನ ಅಂತ ಅರ್ಥ. ನಿರ್ದುಷ್ಟ ಜ್ಞಾನ ಸ್ವರೂಪ ಅಂತಲೂ ಅರ್ಥ ಆಗ್ತದೆ. ನಿರ್ದುಷ್ಟ ಜ್ಞಾನವನ್ನು ಯಾಪಯತಿ, ಯಾ ಒಂದು ಎರಡು ಸಲ ಇಟ್ಕೊಳ್ಬೇಕಾಗ್ತದೆ, ಪುನರುತ್ತಿ ಮಾಡಬೇಕಾಗ್ತದೆ. ಪುನರುತ್ತಿ ಮಾಡಿದಾಗ ಸತ್ ನಿರ್ದುಷ್ಟವಾದಂತಹ ಯಾ ಅಂದರೆ ಜ್ಞಾನವನ್ನು ಯಾಪಯತಿ ಕೊಡುವವನು ಅಂತ ಅರ್ಥ ಆಗ್ತದೆ. ಅದರಿಂದಾಗಿ ಜ್ಞಾನವನ್ನು ಕೊಡುವವನು ಅಂತ ಅರ್ಥ ಆಗ್ತದೆ. ಇನ್ನು ಅಜ್ಞಾನ ದುಷ್ಟರಿಗೆ ಅಜ್ಞಾನವನ್ನು ಕೊಡುವವನು ಭಗವಂತನೇ. ಅಜ್ಞಾನ ವಿಪರೀತ ಜ್ಞಾನವನ್ನು ಕೊಡುವವನು ಕೂಡ ಭಗವಂತನೇ ಅಂತ ಈ ಸತ್ಯಶಬ್ದನ್ನು ಹೇಳಿ ಬರ್ತದೆ. ಅಂದರೆ ಸತ್ ಅಂದರೆ ನಾಶ ಅಂತ ಹಿಂದೆ ಹೇಳಿದ್ದೆ. ನಾಶವಿರುವಂತಹ ಯಾ ಅಂದರೆ ಜ್ಞಾನ. ನಾಶವಿರುವಂತಹ ಜ್ಞಾನ ಅಂದರೆ ಯಾವುದು? ಅಜ್ಞಾನ. ವಿಪರೀತ ಜ್ಞಾನಗಳಿಗೆ ನಾಶವಿರುವಂಥದ್ದು. ಅದರಿಂದಾಗಿ ಈ ಅಜ್ಞಾನ ಸತ್ ಅಂದರೆ ನಾಶ ಹೊಂದುವಂತಹ, ಯಾ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡುವವನು. ಅದರಿಂದ ಅಜ್ಞಾನವನ್ನು ಕೊಡುವವನು ಕೂಡ ಭಗವಂತನೇ. ದುಷ್ಟರಿಗೆ ಮೋಹಗೊಳಿಸಲಿಕ್ಕೋಸ್ಕರ ಅಜ್ಞಾನವನ್ನು ಕೂಡ ಪರಮಾತ್ಮ ಕೊಡ್ತಾನೆ ಅಂತ ಸತ್ಯಶಬ್ದದಿಂದ ಅರ್ಥ ಸಿಗ್ತದೆ. ಇನ್ನು ಬಂಧ, ಭಗವಂತ ಬಂಧ ಕೊಡುವನು ಅಂದರೆ ಕಟ್ಟಿ ಹಾಕುವವನು ಅಂತ ಅರ್ಥ ಮಾಡಲಿಕ್ಕೆ ಬರ್ತದೆ. ಸತ್ ಅಂತ ಹೇಳಿದರೆ ನಾಶ ಅಂತ ಹಿಂದೆ ಹೇಳಿತ್ತು. ನಾಶವಿರುವಂತಹ ಈ ಶರೀರ, ಈ ದೇಹ ಹಾಗೂ ನಾಶವಿರುವಂತಹ ದೇಹ ಅಂದರೆ ಲಿಂಗದೇಹವನ್ನು ಕೂಡ ಇಟ್ಕೊಳ್ಳಿ ಬರ್ತದೆ. ಈ ನಾಶವಿರುವಂತಹ ದೇಹವನ್ನು ಯಾಪಯತಿ ಅಂದರೆ ಕೊಡುವವನು ಅಂತ ಅರ್ಥ ಆಗ್ತದೆ. ಇನ್ನು ನಾಶವಿರುವಂತಹ ದೇಹವನ್ನು ಕೊಟ್ಟು ಯಮಯತಿ, ಯಾ ಅಂದರೆ ಯಮಯತಿ, ಯಮ ನಿಯಮನೆ, ನಿಯಮನೆ ಮಾಡ್ತಾನೆ ಅಂತೂ ಹೇಳಿಕ್ಕೆ ಬರ್ತದೆ. ಅದರಿಂದಾಗಿ ಈ ಬಂಧ ಇರುವಂತಹ ಶರೀರ ಕೊಟ್ಟು ನಮ್ಮನ್ನು ಬಂಧನದಲ್ಲಿ ಸಿಲುಕಿಸುವವನು ಕೂಡ ಆ ಭಗವಂತನೇ ಅಂತ ಸತ್ಯಶಬ್ದದಿಂದ ಹೇಳುವುದು. ಇನ್ನು ಈ ಬಂಧನದಿಂದ ಮೋಕ್ಷ ಆಗಬೇಕು. ಈ ಮೋಕ್ಷವನ್ನು ಕೂಡ ಭಗವಂತ ಕೊಡ್ತಾನೆ ಅಂತಲೂ ಕೂಡ ಈ ಸತ್ಯಶಬ್ದದಿಂದ ಹೇಳ್ಬೋದು. ಹೇಗೆ ಅಂತ ಹೇಳಿದರೆ, ಸತ ಅಂತ ಹೇಳಿದರೆ ನಿರ್ದುಷ್ಟ, ತೀ ಅಂತ ಹೇಳಿದರೆ ತೀತಿ ಆನಂದ ಉದ್ದಿಷ್ಟ ಅಂತೇಳಿ, ತೀ ಅಂದರೆ ಆನಂದ ಅಂತ ಅರ್ಥ. ಯತಿ ಜ್ಞಾನ ಉದಾಹೃತಂ, ಯಾ ಅಂತ ಹೇಳಿದರೆ ಜ್ಞಾನ ಅಂತ ಹಿಂದೆ ಹೇಳಿತ್ತು. ಅದರಿಂದಾಗಿ ಸತ್ ಅಂದರೆ ನಿರ್ದುಷ್ಟವಾದಂತಹ, ತೀ ಅಂತ ಹೇಳಿದರೆ ಜ್ಞಾನ, ಯಾ ಅಂತ ಹೇಳಿದರೆ ಆನಂದ. ನಿರ್ದುಷ್ಟವಾದ ಜ್ಞಾನ ಆನಂದವನ್ನು ಯಾಪಯತಿ ಕೊಡುವವನು ಭಗವಂತ. ನಿರ್ದುಷ್ಟವಾದ ಆನಂದ ಅಂತ ಹೇಳಿದರೆ ಅಂದರೆ ನಮಗಿಲ್ಲಿ ಈ ಪ್ರಪಂಚದಲ್ಲಿ ಸಿಗುವ ಆನಂದಕ್ಕೆಲ್ಲ ದೋಷ ಎಂಬುದಿದೆ. ದೋಷ ಅಂದರೆ ಬೇರೆ ಯಾವುದಲ್ಲ, ನಿತ್ಯ ಅಲ್ಲ, ಅನಿತ್ಯವಾದದ್ದು ಎಂಬುದು ಇದೊಂದು ದೋಷ ಆಗ್ತದೆ. ನಿತ್ಯ ಅಲ್ಲದೇ ಇರುವುದು, ಈ ನಮ್ಮಲ್ಲಿರುವ ಆನಂದಕ್ಕೆಲ್ಲ ನಿತ್ಯ ಇಲ್ಲ, ನಿತ್ಯತ್ವ ಇಲ್ಲ. ಯಾಕೆ ಅಂತ ಹೇಳಿದರೆ ಕ್ಷಣಿಕ ಆನಂದ ನಮ್ಮಲ್ಲಿರೋದು. ಭಗವಂತನಲ್ಲಿರುವ ಆನಂದ ಕ್ಷಣಿಕವಾದಲ್ಲ, ಅದು ನಿತ್ಯವಾಗಿರುವಂಥದ್ದು. ನಮ್ಮ ಲಿಂಗದೇಹದ ಬಂಧ ವಿಮೋಚನೆ ಆದಾಗಲೂ ಕೂಡ ನಮಗೆ ಸ್ವರೂಪ ಆನಂದ ಆವಿರ್ಭಾವ ಆಗ್ತದೆ, ಅದು ನಿತ್ಯವಾದ ಆನಂದ. ಅಂತಹ ನಿತ್ಯವಾದ ಆನಂದವನ್ನು ಕೊಡುವನು, ದೋಷ ಇಲ್ಲದೇ ಇರುವಂತಹ ಆನಂದವನ್ನು ಕೊಡುವವನು ಅಂತ ಅರ್ಥ ಆಗ್ತದೆ. ಅಂದರೆ ಜ್ಞಾನದಲ್ಲಿ ಕೂಡ ನಿತ್ಯತ್ವ ಇದೆ. ನಮಗೆ ಲಿಂಗದೇಹ ಬಂಗಾಗಿ ಭಗವಂತನ ಜ್ಞಾನ ಯಾವುದು ಪ್ರಾಪ್ತಿಯಾಗ್ತದೆ, ಅದು ನಿತ್ಯವಾಗಿರ್ತದೆ. ಇನ್ನು ಅಜ್ಞಾನ ವಿಪರೀತ ಜ್ಞಾನಗಳಲ್ಲಿ ನಿತ್ಯ ಆಗುವುದಿಲ್ಲ, ನಿತ್ಯ ಇರುವುದಿಲ್ಲ. ಅದರಿಂದಾಗಿ ನಿರ್ದುಷ್ಟವಾದಂತಹ ಜ್ಞಾನ ಆನಂದವನ್ನು ಕೊಡುವವನು ಅಂತ ಅರ್ಥ ಆಗ್ತದೆ. ಅಂದರೆ ಮೋಕ್ಷ, ನಿರ್ದುಷ್ಟವಾದ ಜ್ಞಾನ ಆನಂದ ಸ್ವರೂಪ ಅಂದರೆ ಏನು? ಮೋಕ್ಷ ಅಂತ ಅರ್ಥ. ಮೋಕ್ಷದಲ್ಲಿ ಮಾತ್ರ ನಿರ್ದುಷ್ಟವಾದ ಜ್ಞಾನ ಆನಂದ ಇರುವಂಥದ್ದು. ಅದರಿಂದಾಗಿ ಮೋಕ್ಷಪ್ರದ ಭಗವಂತ ಅಂತ ಭಗವಂತನನ್ನು ಸತ್ಯನಾಮದಿಂದ ಕರೀಲಿಕ್ಕೆ ಬರ್ತದೆ. ಒಟ್ಟಿಗೆ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಈ ಎಂಟನ್ನು ಕೂಡ ಸತ್ಯಶಬ್ದದಿಂದ ಹೇಳಿಕ್ಕೆ ಬರ್ತದೆ. ಮುಖ್ಯವಾಗಿ ಭಗವಂತ ಅಂತ ತಿಳ್ಕೊಳ್ಬೇಕಾದ್ರೆ ಸೃಷ್ಟಿ, ಸ್ಥಿತಿ ಮೊದಲಾದ ಎಂಟನ್ನು ಕೂಡ ಭಗವಂತ ಮಾಡ್ತಾನೆ ಅಂತ ತಿಳ್ಕೊಳ್ಬೇಕು ಅಂತ
ಶಾಸ್ತ್ರಗಳು ವಿಧಿಸ್ತದೆ. ಈ ರೀತಿಯಾಗಿ ತಿಳ್ಕೊಂಡ್ರೆ ಮೋಕ್ಷ ಸಿಗ್ತದೆ ಎಂಬುದಾಗಿ ಶಾಸ್ತ್ರಗಳಲ್ಲಿ ತಿಳಿಸ್ತದೆ. ಅದರಿಂದಾಗಿ ಈ ಎಂಟನ್ನು ಕೂಡ ಭಗವಂತನೇ ಮಾಡ್ತಾನೆ ಎಂಬುದಾಗಿ ಸತ್ಯಶಬ್ದ ಎಂದು ಹೇಳಿ ಬರುವಾಗ ಭಗವಂತನು ಸತ್ಯ ಅಂತ ವಿಶೇಷವಾಗಿ ಉಪಾಸನೆ ಮಾಡಬೇಕು. ಇನ್ನು ವೇದಗಳಿಗೆ ಅರ್ಥ ನಿರ್ಣಯ ಮಾಡುವಾಗ ವೇದವ್ಯಾಸರು ಸೂತ್ರಗಳನ್ನು ರಚಿಸ್ತಾರೆ. ಇದೇ ರೀತಿಯಾಗಿ ಅರ್ಥ ಮಾಡಬೇಕು ವೇದಕ್ಕೆ ಎಂಬುದಾಗಿ ಒಂದು ಚೌಕಟ್ಟನ್ನು ನಿರ್ಮಿಸಿ ಕೊಡ್ತಾರೆ ನಮಗೆ. ಇದಕ್ಕಿಂತ ಹೊರಗೆ ನೀವು ಅರ್ಥ ಮಾಡಬಾರದು, ಇದರಲ್ಲಿ ಹೇಳಲ್ಪಟ್ಟದ ಅರ್ಥವನ್ನೇ ಮಾಡಬೇಕೆಂಬುದಾಗಿ ಒಂದು ಚೌಕಟ್ಟನ್ನು ನಿರ್ಮಿಸಿ ಕೊಡ್ತಾರೆ. ಅದೇ ಬ್ರಹ್ಮಸೂತ್ರಗಳು ಅಂತ ಹೇಳಿ ಈ ಸೂತ್ರದಲ್ಲಿ ಅದನ್ನು ಹೇಳ್ತಾರೆ. ಮೊದಲನೇ ಸೂತ್ರ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತೇಳಿ, ಅಂದರೆ ಭಗವಂತನನ್ನೇ ಜಿಜ್ಞಾಸೆ ಮಾಡಬೇಕು ಅಂತ. ಆಚಾರ್ಯರ ವಿಸ್ತೃತವಾದ ಭಾಷ್ಯ ಇದೆ ಅದಕ್ಕೆ. ಜಿಜ್ಞಾಸಾಧಿಕರಣ ಅಂತಲೇ ಹೇಳಿ ಪ್ರಸಿದ್ಧ ಅದು, ವಿಸ್ತೃತವಾದ ಭಾಷೆ. ಇದರಲ್ಲಿ ಭಗವಂತನನ್ನೇ ಯಾಕೆ ಜಿಜ್ಞಾಸೆ ಮಾಡಬೇಕು, ಅವನನ್ನೇ ಯಾಕೆ ತಿಳ್ಕೊಳ್ಬೇಕು ಎಂಬುದಾಗಿ ಹೇಳ್ತಾರೆ. ಒಟ್ಟಿಗೆ ಭಗವಂತನ ತಿಳ್ಕೊಳ್ಬೇಕು ಎಂಬುದಾಗಿ ನಿರ್ಣಯ ಆಗ್ತದೆ ಕೊನೆಗೆ. ಸರ್ವೋತ್ತಮ ಎಂಬುದಾಗಿ ಭಗವಂತನನ್ನೇ ತಿಳ್ಕೊಳ್ಬೇಕು, ಇವನ ಜ್ಞಾನದಿಂದಾಗಿ ಮಾತ್ರ ಮೋಕ್ಷ ಅಂತ ಸಿದ್ಧ ಆಗ್ತದೆ. ಪರಮಪೂಜ್ಯ ಶ್ರೀಪಾದರು ವೇದಿಕೆಗೆ ಆಗಮಿಸುತ್ತಾರೆ. ಅವರನ್ನು ಭಕ್ತಿಪೂರ್ವಕ ನಮಿಸ್ತಾ ಅವರಲ್ಲಿ ಆಜ್ಞೆಯನ್ನು ಕೇಳುತ್ತಾ ಮುಂದುವರಿಸುತ್ತಿದ್ದೇನೆ. ಭಗವಂತನನ್ನೇ ಜಿಜ್ಞಾಸೆ ಮಾಡಬೇಕು ಎಂಬುದಾಗಿ ಕೊನೆಗೆ ತೀರ್ಮಾನ ಆಗ್ತದೆ. ಭಗವಂತನ ಉಪಾಸನೆ ಮಾಡಬೇಕು, ಏನು ಅಂತ ತಿಳಿಬೇಕು ಭಗವಂತನ, ಏನಂತೂ ಜಿಜ್ಞಾಸೆ ಮಾಡಬೇಕು ಎಂಬುದಾಗಿ ಪ್ರಶ್ನೆ ಬಂದಕ್ಕೆ ವೇದವ್ಯಾಸರು ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ ಜನ್ಮಾದ್ಯಸ್ಯತಃ ಎಂಬುದಾಗಿ. ಅಂದರೆ ಜನ್ಮ ಅಂದರೆ ಹುಟ್ಟು ಅಂತ ಅರ್ಥ. ಆದಿ ಶಬ್ದದಿಂದ ಜನ್ಮ ಆದಿ ಶಬ್ದದಿಂದ ಈ ಹಿಂದೆ ಹೇಳಿದಂಥ ಎಂಟನ್ನು ಕೂಡ ಇಟ್ಕೊಳ್ಬೇಕು. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಈ ಎಂಟನ್ನು ಕೂಡ ಇಟ್ಕೊಳ್ಬೇಕು. ಯತಃ ಯಾರಿಂದಾಗಿ ಆಗ್ತದೋ, ಅಂದರೆ ಯಾವ ಪರಮಾತ್ಮನಿಂದಾಗಿ ಆಗ್ತದೋ ಅವನನ್ನು ಜಿಜ್ಞಾಸೆ ಮಾಡಬೇಕು ಎಂಬುದಾಗಿ ವೇದವ್ಯಾಸರು ಎರಡನೇ ಸೂತ್ರ ಅಂದರೆ ಭಗವಂತನನ್ನು ಹೇಗೆ ತಿಳ್ಕೊಳ್ಬೇಕೆಂಬ ಸೂತ್ರದಲ್ಲೇ ಮುಖ್ಯವಾಗಿ ಹೇಳ್ಪಟ್ಟಿದ್ದಾರೆ. ಅವರು ಮೊದಲಿಗೆ ಹೇಳಿದ್ದಾನೆ ಜನ್ಮಾದ್ಯಸೇತಃ ಹುಟ್ಟು ಮೊದಲಾದವುಗಳು ಯಾರಿಂದಾಗಿ ಆಗ್ತದೋ ಅಂತ ಮೊದಲಿಗೆ ಹೇಳಿದ್ದು. ಅದರಿಂದಾಗಿ ಭಗವಂತನನ್ನು ಸೃಷ್ಟಿಯಾದಿಕರ್ತ ಎಂಬುದಾಗಿ ಮುಖ್ಯವಾಗಿ ತಿಳಿಬೇಕು. ಈ ಹಿಂದೆ ಹೇಳಿದಾಗೆ ಸತ್ಯಶಬ್ದದಿಂದಲೂ ಎಂಟನ್ನು ಅರ್ಥ ಮಾಡಲಿಕ್ಕೆ ಬರ್ತದೆ. ಈ ಎಂಟನ್ನು ಕೂಡ ಭಗವಂತ ಕೊಡ್ತಾನೆ ಎಂಬುದಾಗಿ ನಾವು ನಿತ್ಯದಲ್ಲಿ ಉಪಾಸನೆ ಮಾಡಿದರೆ ಒಂದಲ್ಲ ಒಂದು ದಿನ ಅವನ ಜ್ಞಾನವನ್ನು ಕೊಟ್ಟು ನಮಗೆ ಮೋಕ್ಷವನ್ನು ಭಗವಂತ ಕರುಣಿಸ್ತಾನೆ. ಇನ್ನು ಈ ಸೂತ್ರಗಳು ಅಂತ ಹೇಳಿದ ಹಿಂದೆ, ಈ ಸೂತ್ರಗಳು ಪ್ರತಿಯೊಂದು ಸೂತ್ರಗಳು ಕೂಡ ಅದಕ್ಕೆ ಆದಿಯಲ್ಲಿ ಅಂತ್ಯದಲ್ಲಿ ಓಂಕಾರ ಹಾಕಿ ಹೇಳಿದರೆ ಅದು ಮಂತ್ರವೇ, ಅದು ಒಂದು ಮಂತ್ರದುಲ್ಯವೇ. ಇದಕ್ಕೆ ನೇರವಾಗಿ ನಾನು ಗುರುಗಳಲ್ಲಿ ನೋಡಲ್ಪಟ್ಟಿದ್ದೇನೆ ಇದನ್ನು. ಅಂದರೆ ನಮ್ಮ ಆಚಾರ್ಯರೊಬ್ಬರು, ಮಠದಲ್ಲಿರುವ ಆಚಾರ್ಯರೊಬ್ಬರು, ಅವರ ಮಗುವಿಗೆ ಅನಾರೋಗ್ಯ ಸಮಸ್ಯೆ ಇತ್ತು. ವೈದ್ಯರ ಬಳಿ ಕರ್ಕೊಂಡೋಗಿದ್ದರು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದರು. ವೈದ್ಯರೇನು ಹೇಳಿದರು ಅಂತ ಹೇಳಿದರೆ, ಇನ್ನು 48 ಗಂಟೆಗಳ ಕಾಲ ಮಗುವನ್ನು ಅಬ್ಸರ್ವೇಷನಲ್ಲಿ ಇಡಬೇಕು ಅಂತ ಹೇಳಿದರು. ಆಚಾರ್ಯರು ಬಂದರು, ಆ ದಿನ ದ್ವಾದಶಿ ಗುರುಗಳು ಪಾರಣ ಮಾಡಿ ಮಂತ್ರಾಕ್ಷತೆ ಕೊಡ್ತಿದ್ದರು. ಆಗ ಆಚಾರ್ಯರು ಬಂದರು ಗುರುಗಳಲ್ಲಿ, ಈ ರೀತಿಯಾಗಿ ಆಗಿದೆ ಅಂತ ಸಮಸ್ಯೆ ಹೇಳಿದರು. ಗುರುಗಳು ಆ ರಾಮದೇವರ ಗಂಧ ಹಾಗೂ ಮಂತ್ರಾಕ್ಷತೆಯನ್ನು ಕೈಯಲ್ಲಿಟ್ಕೊಂಡು ಅಭಿಮಂತ್ರಣೆ ಮಾಡಿ ಜನ್ಮಾದ್ಯಸಿತಃ ಎಂಬುದಾಗಿ ಹೇಳಿಕೊಟ್ಟರು. 48 ಗಂಟೆಗಳ ಕಾಲ ಅಂದರೆ 2 ದಿನಗಳನ್ನು ಮಗುವನ್ನು ಅಬ್ಸರ್ವೇಷನ್ ಇಡಬೇಕು ಅಂತ ವೈದ್ಯರೇನು ಹೇಳಿದರು, ಅದೇ ವೈದ್ಯರು 48 ನಿಮಿಷದಲ್ಲಿ ಫೋನ್ ಮಾಡಿ ಗುರುಗಳಿಗೆ ಮಗು ಸುರಕ್ಷಿತವಾಗಿದೆ, ಸಂಜೆ ನೀವು ಮಗುವನ್ನು ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದರು ಅಂತ ಹೇಳಿದರೆ, ಮಂತ್ರ ಇದು ಸೂತ್ರ ಓಂಕಾರ ಹಾಕಿದ ಮಂತ್ರವೇ ರೋಳಿ, ಮಂತ್ರ ಅಭಿಮಂತ್ರಣೆ ಮಾಡಿ ಜನ್ಮಾದ್ಯಸಿತ ಅಂದರೆ ಮಗುವನ್ನು ಹುಟ್ಟಿಸಿದವನು ಭಗವಂತ, ಅದೇ ರೀತಿಯಾಗಿ ಪಾಲನೆಯನ್ನು ಕೂಡ ಮಾಡ್ತಾನೆ, ಹೆದರಬೇಡಿ ಅಂಥೇಳಿ ಆಚಾರ್ಯರು ಹೇಳಿದರು. ಅದೇ ರೀತಿಯಾಗಿ 48 ಗಂಟೆಗಳಲ್ಲಿ ವೈದ್ಯರು ಕರೆ ಮಾಡಿ ಹೇಳಬೇಕು ಅಂತ ಹೇಳಿದರೆ
ಆ ಸೂತ್ರಕ್ಕೆ ಎಷ್ಟು ಸಾಮರ್ಥ್ಯ ಇದೆ ಅಂತ ನಾವು ತಿಳಿಬೇಕಾಗ್ತದೆ. ಇನ್ನು ರಾಘವೇಂದ್ರ ಸ್ವಾಮಿಗಳ ಜಯಂತಿಯ ಪರ್ವಕಾಲದಲ್ಲಿ ಅವರನ್ನು ಸ್ವಲ್ಪ ಸ್ಮರಣೆ ಮಾಡಬೇಕು. ಈ ರಾಘವೇಂದ್ರ ಸ್ವಾಮಿಗಳು ಕೂಡ ಹಿಂದೆ ಹೇಳಿದಂಥ ಸತ್ಯ ಅಂತ ಏನು ಹೇಳಿದೆ ನಾಮ, ಆ ಸತ್ಯನಾಮಕ ಪರಮಾತ್ಮನಲ್ಲಿ ಅವರು ಕೂಡ ರತಿಯುಳ್ಳವರಾಗಿದ್ದರು. ಅದೇ ರೀತಿಯಾಗಿ ಅವರ ಸ್ತೋತ್ರದಲ್ಲಿ ಕೂಡ ಬರ್ತದೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ರಥಾಯ ಚಾಯ ಎಂಬುದಾಗಿ. ಅಂದರೆ ರಾಘವೇಂದ್ರ ಸ್ವಾಮಿಗಳು ಸತ್ಯನಾಮಕ ಪರಮಾತ್ಮನಲ್ಲಿಯೂ ಹಾಗೂ ಧರ್ಮದಲ್ಲಿಯೂ ಕೂಡ ರತಿಯನ್ನು ಹೊಂದಿದ್ದರು ಅಂಥೇಳಿ ಅವರ ಸ್ತೋತ್ರದಲ್ಲಿ ಬರ್ತದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋತ್ಯಂತದಯಾನಿದೆ. ಈಗ ಇದನ್ನು ಎರಡು ಸ್ತೋತ್ರ ಅಂತ ಹೇಳ್ತಾರೆ. ವಸ್ತುತಃ ಒಂದೇ ಸ್ತೋತ್ರ, ಯಾಕಂದರೆ ಅದರಲ್ಲಿ ಆರಂಭದಲ್ಲಿ ಕ್ರಿಯಾಪದವೇ ಇಲ್ಲ. ಅದರಲ್ಲಿ ನಮತಾಂ ಅಂತಿರೋದು ಕೆಲವರು ಕ್ರಿಯಾಪದ ಅಂತ ಹೇಳ್ತಾರೆ, ಆದರೆ ನಮತಾಂ ಕಾಮಧೇನು, ರಾಘವೇಂದ್ರ ಸ್ವಾಮಿಗಳನ್ನು ಯಾರು ನಮಿಸ್ತಾರೆ ಅವರಿಗೆ ಕಾಮಧೇನು ಆಗಿರುವವರು ಅಂತ ಅರ್ಥ. ಎರಡನೇ ಈಗ ಹೇಳುವಂಥ ಎರಡನೇ ಸ್ತೋತ್ರ ಅಂತ ಏನು ಹೇಳ್ತಾರೆ, ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿವರೆಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋತ್ಯಂತವೇ, ಇಲ್ಲಿ ಇರುವುದು ನಮ ಶಬ್ದ. ಅದರಿಂದಾಗಿ ರಾಘವೇಂದ್ರ ಸ್ವಾಮಿಗಳು ಕೂಡ ಈ ಸತ್ಯ ಹಾಗೂ ಧರ್ಮದಲ್ಲಿ ರತಿಯುಳ್ಳವರಾಗಿದ್ದರು. ಈ ರೀತಿಯಾಗಿ ಸತ್ಯ ಶಬ್ದದಿಂದಾಗಿ ಭಗವಂತನ ನಾವು ಉಪಾಸನೆ ಸೃಷ್ಟಿಯಾದಿ ಕರ್ತೃ ಅಂತೇಳಿ ಉಪಾಸನೆ ಮಾಡಿದರೆ ಭಗವಂತನ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಿ ಅವರು ನಮಗೆ ಮೋಕ್ಷವನ್ನು ಕೊಡ್ತಾರೆ ಅಂತ ಹೇಳ್ತಾ. ಇನ್ನು ಈ ಪರಮಾತ್ಮನ ಪ್ರೀತಿ ಮಾಡಬೇಕು, ಅವನ ಪ್ರೀತಿಯನ್ನು ಗಳಿಸಬೇಕು ಅಂತ ಹೇಳಿದರೆ ಹೆಚ್ಚೇನು ಕಷ್ಟಪಡಬೇಕು ಅಂತಿಲ್ಲ. ಈ ಹಿಂದೆ ಹೇಳಿದಂಥ ಗುಣಾನುಸಂಧಾನ ಮಾಡಿದರೆ ಆಗ್ಬೋದು, ಹಾಗೂ ಅವನ ಸೇವೆ ಮಾಡೋದರ ಮೂಲಕ ಸೇವೆ ಮಾಡೋದು ಹಾಗೆ ಹೆಚ್ಚೇನು ಕಷ್ಟಪಡಬೇಕು ಅಂತಿಲ್ಲ. ಗೀತೆಯಲ್ಲಿ ಕೃಷ್ಣನೇ ಹೇಳಿದ್ದಾನೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ಅಂತೇಳಿ. ನೀನು ನಮಗೆ ಹೆಚ್ಚೇನು ತರಬೇಕಂತಿಲ್ಲ, ಒಂದು ಸಣ್ಣ ತುಳಸಿ ಪತ್ರ ಅಥವಾ ಯಾವುದೊಂದು ಪತ್ರ ಅಥವಾ ಪುಷ್ಪ ಅಥವಾ ಯಾವುದೊಂದು ಹಣ್ಣು, ಸಣ್ಣ ಹಣ್ಣು ಯಾವುದು ಆಗದಿದ್ದರೆ ಕೊನೆಗೆ ತೋಯಂ ಅಂದರೆ ನೀರನ್ನು ನನಗೆ ಸಮರ್ಪಣೆ ಮಾಡಿದರೂ ಕೂಡ ಅಡ್ಡಿಲ್ಲ. ಆದರೆ ಅದರ ಎಲ್ಲದರಲ್ಲಿಯೂ ಕೂಡ ಭಕ್ತಿಯಾ ಪ್ರಯಚ್ಛತೆ ಅಂತ ಹೇಳಿದ್ದಾನೆ, ಅಂದರೆ ಭಕ್ತಿ ಇರಬೇಕು ಅಂತ ಹೇಳಿ. ಅಂದರೆ ಭಗವಂತ ನಮ್ಮ ತಾಯಿಯ ಹಾಗೆ, ಯಾಕೆ ಅಂತ ಹೇಳಿದರೆ ಒಂದು ಮಗು ತಾಯಿಗೆ ಏನು ತಂದುಕೊಟ್ಟರೂ ಕೂಡ ತಾಯಿಗೆ ಅದಿಷ್ಟ ಇಲ್ಲ ಅಂತ ಹೇಳಿದರೂ ಕೂಡ ಆ ತಾಯಿ ಸ್ವೀಕಾರ ಮಾಡ್ತಾಳೆ. ಯಾಕೆ ಅಂತ ಹೇಳಿದರೆ ಮಗು ಪ್ರೀತಿಯಿಂದ ತಂದಿದೆ ಅಂತ ಹೇಳಿ. ಇಷ್ಟೇ ಕಾರಣಕ್ಕೆ ಅಲ್ಲಿ ಪ್ರೀತಿ ಇದೆ, ಆ ವಸ್ತು ಮಗು ತಂದದರಲ್ಲಿ ತಾಯಿಯ ಮೇಲೆ ಪ್ರೀತಿ ಇದೆ. ಒಂದೇ ಕಾರಣಕ್ಕಾಗಿ ತಾಯಿಗೆ ಇಷ್ಟ ಇಲ್ಲ ಅಂತ ಹೇಳಿದರೂ ಕೂಡ ಕಷ್ಟ ಆದರೂ ಕೂಡ ತಾಯಿ ಸ್ವೀಕಾರ ಮಾಡ್ತಾಳೆ. ಭಗವಂತ ಅದೇ ರೀತಿ ನಾವು ಕೊಟ್ಟಂತಹ ಸಣ್ಣ ವಸ್ತು ಕೊಟ್ಟರೂ ಕೂಡ ಅದು ಭಗವಂತನಿಗೆ ಎಷ್ಟೇ ಕಷ್ಟ ಆದರೂ ಕೂಡ ಕಷ್ಟ ಆಗೋದಿಲ್ಲ, ಆದರೂ ಕೂಡ ನಮ್ಮಲ್ಲಿರುವ ಪ್ರೀತಿಯನ್ನು ನೋಡಿ ಭಗವಂತ ತಗೊಳ್ತಾನೆ ಅಂತ ಕೃಷ್ಣನೇ ಗೀತೆಯಲ್ಲಿ ಹೇಳಿದ್ದಾನೆ. ಅದು ಇನ್ನು ಒಂದು ವಾರಗಳ ಕಾಲ ರಾಮಚಂದ್ರ ದೇವರ ಪೂಜೆ ಇಲ್ಲೇ ನಡೀಲಿಕ್ಕಿದೆ, ಮಠದಲ್ಲಿ ನಡೀಲಿಕ್ಕಿದೆ. ಬರುವ ಭಕ್ತರೆಲ್ಲ ಗಂಡಸರು ಒಂದು ಹೂ ಪುಷ್ಪ ಕೊಯ್ದು ರಾಮದೇವರಿಗೆ ಅರ್ಪಿಸ್ಬೋದು, ಸೇವೆ ಮಾಡ್ಬೋದು. ಇನ್ನು ಹೆಂಗಸರು ಬತ್ತಿಯನ್ನು ಮಾಡೋದ್ರ ಮೂಲಕ ಅಥವಾ ಇತರ ಯಾವುದರ ಮೂಲಕ ಆದರೂ ರಾಮಚಂದ್ರ ದೇವರ ಸೇವೆ ಮಾಡಬಹುದು. ನಾವು ಮಾಡಿದ ಸಣ್ಣ ಸೇವೆ ಭಗವಂತ ಸಂತೋಷದಲ್ಲಿ ಸ್ವೀಕಾರ ಮಾಡ್ತಾನೆ. ಯಾಕೆ ಅಂತ ಹೇಳಿದರೆ ರಾಮಾಯಣ ಕಾಲದಲ್ಲಿ ರಾಮಚಂದ್ರ ದೇವರು ಲಂಕೆಗೆ ಸೇತುವೆ ಕಟ್ಟುವಾಗ ಅಳಿಲಿನಿಂದ ಭಗವಂತನಿಗೆ ಏನೂ ಆಗಬೇಕಂತಿರಲಿಲ್ಲ, ಆದರೂ ಕೂಡ ಆ ಅಳಿಲು ತನ್ನದೇ ಒಂದು ಸೇವೆ ಮಾಡಿತ್ತು, ಸಣ್ಣ ಸೇವೆ. ಆ ಅಳಿಲು ಸೇವೆ ರಾಮಚಂದ್ರ ದೇವರಿಗೆ ಮಾಡಿದರೆ ಅದನ್ನು ನಾವು ಕೂಡ ಇಂದಿಯೂ ಕೂಡ ಅಳಿಲು ಸೇವೆ ಅಂತೇಳಿ ಕರಿತೇವೆ ಅದನ್ನು, ಆ ಸೇವೆಯನ್ನು. ಅಂದರೆ ಪುಟ್ಟ ಸೇವೆ ಇದ್ದರೆ ಅದು ಅಳಿಲು ಸೇವೆ ಅಂತೇಳಿ ಕರಿತೇವೆ. ನಾವೇ ಮರೆತಿಲ್ಲ, ಇನ್ನು ರಾಮಚಂದ್ರ ದೇವರು ಮರಲಿಕ್ಕೆ ಸಾಧ್ಯವಾ? ಅದರಿಂದಾಗಿ ನಾವು ಸಣ್ಣ ಒಂದು ಪುಷ್ಪ ತುಳಸಿ ಏನಾದರೂ ತಂದುಕೊಟ್ಟರು ಕೂಡ ರಾಮಚಂದ್ರ ದೇವರು ಪ್ರೀತಿಯಿಂದ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರೂ ರಾಮಚಂದ್ರ ದೇವರ ಅನುಗ್ರಹವನ್ನು ಪಡಿಬೇಕು ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.